ರೌಂಡ್ಸ್ ನಲ್ಲಿ ಮಹಾರಾಷ್ಟ್ರ ಪಾಲಿಟಿಕ್ಸ್ ನ ಬಗ್ಗೆ ಮಹಾ ಚುನಾವಣೆಗೂ ಮುನ್ನ ಗರಿಗೆದರಿದೆ ರಾಜಕೀಯ ಅಖಾಡ ಮಹಾರಾಷ್ಟ್ರದಲ್ಲಿ. ಈ ವರ್ಷದ ಕೊನೆಯಲ್ಲಿ ಮಹಾರಾಷ್ಟ್ರ ವಿಧಾನಸಭೆಗೆ ಚುನಾವಣೆ ಪಕ್ಕ, ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಮಹಾಯುತಿ ಪ್ಲಾನ್ ನಡೀತಾ ಇದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಲ್ಲಿ ಈಗ ಸೀಟು ಹಂಚಿಕೆಯ ಬಿಕ್ಕಟ್ಟಿದೆ. ಶಿಂದೆ ಅಜಿತ್ ಬಣದ ಡಿಮ್ಯಾಂಡ್ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ. ಎಲ್ಲಲೂ ಸಾಮರ್ಥ್ಯಕ್ಕಿಂತಲೂ ಹೆಚ್ಚು ಸೀಟ್ಗಳಿಗೆ ಶಿಂದೆ ಮತ್ತು ಅಜಿತ್ ಬಣ ಬೇಡಿಕೆ ಇಟ್ಟಿದೆ. ಹಾಗಾಗಿ ಬಿಜೆಪಿಯನ್ನ ಇದು ಇಕ್ಕಟ್ಟಿಗೆ ಸಿಲುಕಿಸೋ ಹಾಗೆ ಮಾಡಿದೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸೀಟು ಹಂಚಿಕೆ ಕುರಿತು ಬಿಜೆಪಿ ಕಿವಿ ಮಾತನ್ನ ಹೇಳಿದೆ. ಗೆಲ್ಲೋದಕ್ಕೆ ಗೆಲ್ಲಬಹುದಾದಂತಹ ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧಿಸೋಣ, ಬೇಕಾಬಿಟ್ಟಿ ಸ್ಪರ್ಧೆ ಬೇಡ ಅಂತ. ಮಹಾಯುತಿ ನೇತೃತ್ವ ವಹಿಸಿರುವಂತಹ ಬಿಜೆಪಿಗೆ ಹಾಗಾದ್ರೆ ಎಷ್ಟು ಸೀಟ್ಗಳು ಸಿಗತ್ತೆ? 288 ಕ್ಷೇತ್ರಗಳ ಪೈಕಿ ಬಿಜೆಪಿ 140-150 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ. ಸಿಎಂ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ 80 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬಹುದು. ಇನ್ನು ಡಿಸಿಎಂ ಅಜಿತ್ ಪವಾರ್ ಎನ್ಸಿಪಿ 55 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಇದು ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಚಟುವಟಿಕೆ. ಇದು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಲ್ಲಿ ಈಗ ಸೀಟು ಹಂಚಿಕೆಯ ಬಿಕ್ಕಟ್ಟು ಬಹಳ ಜೋರಾಗಿದೆ. ಇನ್ನು ಎಲೆಕ್ಷನ್ ಅಖಾಡದಲ್ಲಿ ಮಹಾಯುತಿ ವರ್ಸಸ್ ಮಹಾ ಅಗಾಡಿ ಬಿಗ್ ಫೈಟ್ ನಡೆದಿದೆ. ಲೋಕಸಭೆಯ 48 ಕ್ಷೇತ್ರಗಳ ಪೈಕಿ 30 ಸೀಟನ್ನ ಮಹಾ ಅಗಾಡಿ ಗೆದ್ದಿತ್ತು. ಕಾಂಗ್ರೆಸ್ ಶರದ್ ಬಣದ ಎನ್ಸಿಪಿ ಉದ್ದವ್ ಶಿವಸೇನೆಯಲ್ಲೂ ಕೂಡ ಕ್ಷೇತ್ರ ಕಲಹ ಜೋರಾಗಿತ್ತು. ಹೆಚ್ಚು ಕ್ಷೇತ್ರಗಳಿಗೆ ಮೂರು ಪಕ್ಷಗಳ ನಾಯಕರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಕ್ಷೇತ್ರ ಹಂಚಿಕೆ ಜೊತೆಗೆ ಸಿಎಂ ಯಾರಾಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಹಳ ಜೋರಾದ ಫೈಟ್ ನಡೀತಾ ಇದೆ. ಚುನಾವಣೆ ನಂತರ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ಮಾತಿಗೆ ಸಹಮತ. ಈವರೆಗೆ 125 ಕ್ಷೇತ್ರಗಳ ಹಂಚಿಕೆ ಬಗ್ಗೆ ಮೈತ್ರಿ ಪಕ್ಷಗಳ ಮಧ್ಯೆ ಒಮ್ಮತ ಇದೆ. ಪ್ರಮುಖ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಮತ್ತು ಉದ್ದವ್ ಶಿವಸೇನೆಯಿಂದ ಬೇಡಿಕೆ ಇದೆ. ಶರದ್ ಪವಾರ್ ಅವರ ಎನ್ಸಿಪಿಯಿಂದಲೂ ಹೆಚ್ಚು ಕ್ಷೇತ್ರಕ್ಕೆ ಬೇಡಿಕೆ ಇದೆ. ಒಂದು ಕಡೆ ಬಿಜೆಪಿಗೂ ಕೂಡ ಇಕ್ಕಟ್ಟಿನ ಪರಿಸ್ಥಿತಿ, ಮತ್ತೊಂದು ಕಡೆ ಕಾಂಗ್ರೆಸ್ಗೂ ಕೂಡ ಇಕ್ಕಟ್ಟಿನ ಪರಿಸ್ಥಿತಿ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 120-130 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬಹುದು. ಶಿವಸೇನೆ ಉದ್ದವ್ ಠಾಕ್ರೆ ಬಣ 90-100 ಸ್ಥಾನಗಳಲ್ಲಿ, ಶರದ್ ಪವಾರ್ ಎನ್ಸಿಪಿ ಬಣ 75-80 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಮಹಾರಾಷ್ಟ್ರ ವಿಧಾನಸಭೆಯ 2019 ಫಲಿತಾಂಶ, ಕಳೆದ ಬಾರಿಯ ಫಲಿತಾಂಶ ಹೇಗಿತ್ತು ಅಂತ ನೋಡ್ತಾ ಇದ್ರಿ. ಬಿಜೆಪಿ 104 ಸ್ಥಾನಗಳನ್ನ ಗೆದ್ದಿದ್ರೆ ಶಿವಸೇನೆ ಶಿಂದೆ ಬಣ 40 ಸ್ಥಾನ, ಶಿವಸೇನೆ ಠಾಕ್ರೆ ಬಣ 17 ಸ್ಥಾನ, ಎನ್ಸಿಪಿ 40, ಎನ್ಸಿಪಿ ಶರದ್ ಬಣ 13 ಸ್ಥಾನ, ಕಾಂಗ್ರೆಸ್ 45 ಸ್ಥಾನ, ಇತರೆ 29 ಸ್ಥಾನಗಳನ್ನ ಗೆದ್ದಿತ್ತು. ಇದು 2019 ವಿಧಾನಸಭಾ ಚುನಾವಣೆಯ ಫಲಿತಾಂಶ ಇದು ಮಹಾರಾಷ್ಟ್ರದ. ಈ ಬಾರಿ ಮಹಾರಾಷ್ಟ್ರ ಚುನಾವಣೆ ಈ ವರ್ಷದ ಕೊನೆಯಲ್ಲಿ ನಡೀತಾ ಇದೆ. ಆದ್ರೆ ಈಗಲೇ ಬಹಳ ಜೋರಾದಂತ ಫೈಟ್ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರಶಾಂತ್ ನಾಥು ಇದ್ದಾರೆ ಸಂಪರ್ಕದಲ್ಲಿ. ಪ್ರಶಾಂತ, ಮಹಾರಾಷ್ಟ್ರ ಪಾಲಿಟಿಕ್ಸ್ ಈಗ ಬಹಳ ಇಂಟ್ರೆಸ್ಟಿಂಗ್ ಘಟ್ಟವನ್ನ ತಲುಪಿದೆ. ಟಿಕೆಟ್ ಹಂಚಿಕೆ ಅದು ಬಿಜೆಪಿಯಲ್ಲಿ ಮಾತ್ರ ಅಲ್ಲ, ಕಾಂಗ್ರೆಸ್ ನಲ್ಲೂ ಕೂಡ ಬಹಳ ಜೋರಾಗಿದೆ. ಸದ್ಯಕ್ಕೆ ಮಹಾರಾಷ್ಟ್ರ ಪಾಲಿಟಿಕ್ಸ್ ನಲ್ಲಿ ಆಗ್ತಾ ಇರೋ ಡೆವಲಪ್ಮೆಂಟ್ ಗಳನ್ನ ಹೇಳೋದಾದ್ರೆ, ಶುಭ 2019 ಮಹಾರಾಷ್ಟ್ರದಲ್ಲಿ 4 ಪಾರ್ಟಿಗಳಿದ್ವು. ಬಿ ಜೆ ಪಿ ಶಿವಸೇನೆ ಮಧ್ಯೆ ಮೈತ್ರಿ ಇತ್ತು, ಕಾಂಗ್ರೆಸ್ ಎನ್ ಸಿ ಪಿ ಮಧ್ಯೆ ಮೈತ್ರಿ ಇತ್ತು. ಹೀಗಾಗಿ ಭಾಳ ದೊಡ್ಡ ತೂತು ಮಮೆ ಇರಲಿಲ್ಲ. ಬಿ ಜೆ ಪಿ ಒಂದು 150 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು. ಅದರಲ್ಲಿ ಕೆಲ ಕ್ಷೇತ್ರಗಳನ್ನು ಮಿತ್ರ ಪಕ್ಷಗಳಿಗೆ ಬಿಟ್ಕೊಟ್ಟಿತ್ತು. ಬಿ ಜೆ ಪಿಯ ಸ್ಟ್ರೈಕ್ ರೇಟ್ ವಾಸ್ ಅರೌಂಡ್ 70-75. ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಶಿವಸೇನೆ ಹೆಚ್ಚು ಕಡಿಮೆ 90 ಸೀಟ್ಗಳನ್ನು ತೆಗೆದು 95 ಮೇಲೆ ಸುಮಾರು 60-65 ಕ್ಷೇತ್ರಗಳನ್ನು ಶಿವಸೇನೆ ಗೆದ್ದುಕೊಂಡಿತ್ತು. ಇನ್ನೊಂದು ಕಡೆ 288 ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ನಡುವೆ 125-125 ಹಂಚಿಕೆಯಾಗಿ ಉಳಿದ 38 ಕ್ಷೇತ್ರಗಳನ್ನು ಸಣ್ಣ ಸಣ್ಣ ಪಕ್ಷಗಳಿಗೆ ಬಿಟ್ಕೊಡಲಾಗಿತ್ತು. ಈ ಬಾರಿ ಪರಿಸ್ಥಿತಿ ಬದಲಾವಣೆ ಇದೆ. ಈ ಬಾರಿ ಎರಡೂ ಕಡೆ ಮೂರು ಪಕ್ಷಗಳಿವೆ. ಹೀಗಾಗಿ ಹಳೆಯ ಮಾನದಂಡಗಳನ್ನು ಅನುಸರಿಸಿ ಸೀಟ್ಗಳನ್ನು ಹಂಚೋದಾ ಅಥವಾ ಹೊಸ ಮಾನದಂಡಗಳನ್ನು ಅಳವಡಿಸಬೇಕಾ, ಲೋಕಸಭಾ ಚುನಾವಣೆಯನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ತೆಗೆದುಕೊಳ್ಬೇಕಾ ಅಥವಾ ಕಳೆದ ವಿಧಾನಸಭಾ ಚುನಾವಣೆಯನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ತೆಗೆದುಕೊಳ್ಬೇಕಾ ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇದೆ. ಬಟ್ ಬಿ ಜೆ ಪಿ ಒಂದು ಸ್ಪಷ್ಟತೆ ಇದೆ ಅನಿಸುತ್ತೆ, 150 ಸೀಟ್ಗಳವರೆಗೆ ಬಿ ಜೆ ಪಿ ಸ್ಪರ್ಧಿಸಲಿದೆ. ಉಳಿದಲ್ಲಿ ಅಜಿತ್ ದಾದಾ ಪವಾರ್ ಮತ್ತು ಏಕನಾಥ್ ಶಿಂದೆ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ಆ ಕಡೆ 125 ಸೀಟ್ಗಳನ್ನು ಕೇಳ್ತಾ ಇದೆ. ಶರದ್ ಪವಾರ್ ಮತ್ತು ಉದ್ದವ್ ಠಾಕ್ರೆಗೆ ಉಳಿದ ಸೀಟ್ಗಳನ್ನು ಬಿಟ್ಕೊಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಚುನಾವಣೆ ಘೋಷಣೆ ಆಗುವವರೆಗೆ ಈ ಜಗಳ ನಡೆಯೋದೆ ಅಂತ ಅನಿಸುತ್ತೆ. ಶ್ವೇತಾ,
ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಶಾಂತ್ ನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸುವಂತಹ ಸಮಯ. ಈಗೊಂದು ಚಿಕ್ಕ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.